ಪರಂಶಾಂತಿ. ಕನ್ನಡ ಯೂಟ್ಯೂಬ್ ಚಾನೆಲ್ ಪರಂಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ರಾಜ ಜನಕ ಯಾರು ಮತ್ತು ಅವರು ಈಗ ಏನು ಮಾಡುತ್ತಿದ್ದಾರೆ, ಎಲ್ಲಿದ್ದಾರೆ ಎಂಬುದನ್ನೆಲ್ಲ ಬಾಪೂಜಿಯವರು ತಿಳಿಸಿಕೊಡುವಂತೆ ನಾವಿಂದು ತಿಳಿದುಕೊಳ್ಳೋಣ. ತ್ರೇತಾಯುಗದ ಅಂತ್ಯದಲ್ಲಿ ಈ ಭೂಮಿಯ ಮೇಲೆ ರಾಮಾವತಾರವು ನಡೆಯುವಾಗ ರಾಜ ಜನಕ ರಾಮನ ಮಾವನಾಗಿ ಸೀತಾಮಾತೆಯ ತಂದೆಯಾಗಿ ರಾಜಜನಕನು ತನ್ನ ಪಾತ್ರವನ್ನು ವಹಿಸಿದ್ದ. ಇಲ್ಲಿಗೆ ತ್ರೇತಾಯುಗ ಮುಗಿದು ದ್ವಾಪರಯುಗವೂ ಮುಗಿದು ಹೋಗಿದೆ. ಕಲಿಯುಗವು 432,000 ವರ್ಷದ್ದಾಗಿದ್ದರೆ ಇದರ 2 ಪಟ್ಟು ದ್ವಾಪರಯುಗ ಆಗಿರುತ್ತದೆ. ಅಂದರೆ 864,000 ವರ್ಷ ದ್ವಾಪರವಾಗಿದ್ದು ಇದರ ಅಂತ್ಯದಲ್ಲಿ ಕೃಷ್ಣಾವತಾರವಾಗಿತ್ತು. ಇದಾದ ನಂತರ 1,000 ವರ್ಷಗಳ ನಂತರದಲ್ಲಿ ಕಲಿಯುಗ ಆರಂಭವಾಯಿತು ಮತ್ತು ಇಲ್ಲಿಯವರೆಗೆ ಕಲಿಯುಗದ 4,000 ವರ್ಷಗಳು ಸಹ ಕಳೆದು ಹೋಗಿವೆ. ಅಂದು ರಾಜಜನಕನಿಗೆ ಅಷ್ಟಾವಕ್ರನಿಂದ ಪ್ರಾಪ್ತಿಯಾದಂತಹ ಜ್ಞಾನ ಕೇವಲ ಆತ್ಮನ ಜ್ಞಾನವಾಗಿತ್ತು. ಹಾಗೇನು ನೋಡಿದರೆ ಆತ್ಮ ಎಂಬ ಶಬ್ದ ಅಂದು ಇರಲಿಲ್ಲ. ಆತ್ಮದ ಬಗ್ಗೆ ಗೀತೆಯಲ್ಲಿ ಆತ್ಮಸ್ವರೂಪದ ಜ್ಞಾನವನ್ನು ನೀಡಲಾಗಿದೆ. ಇದಕ್ಕೂ ಮೊದಲು ಕೇವಲ ಜಡ ಮತ್ತು ಚೇತನ ಪಂಚಭೂತದ ಜ್ಞಾನವಿತ್ತು. ಅಂದರೆ ಕೇವಲ ಜಡ ಮತ್ತು ಚೇತನ ಎಂಬ 2 ಶಬ್ದಗಳಿದ್ದವು. ಇಂದಿನಿಂದ 900,000 ವರ್ಷಗಳ ಹಿಂದೆ ತ್ರೇತಾಯುಗದ ಅಂತ್ಯದಲ್ಲಿ ಅಷ್ಟವಕ್ರನಿಂದ ಜನಕನಿಗೆ ಸಿಕ್ಕ ಜ್ಞಾನ ನಾನೊಂದು ಆತ್ಮವಾಗಿರುವೆ ಎಂಬುದಷ್ಟೇ ಆಗಿತ್ತೇ ಹೊರತು ಆತ್ಮಸ್ವರೂಪ, ಆತ್ಮದ ಅನುಭೂತಿ ಮತ್ತು ಕರ್ಮಯೋಗಿ ಜೀವನದ ಬಗ್ಗೆ ಏನೇನೂ ಹೇಳಿರಲಿಲ್ಲ. ಇದರ ಬಗ್ಗೆ ಗೀತೆಯಲ್ಲಿ ಹೇಳಲಾಗಿದೆ. ಆ ಸಮಯದಲ್ಲಿ ಭಕ್ತಿ ಮಾರ್ಗದ ಜ್ಞಾನವಿತ್ತು. ಅಂದರೆ ಯಜ್ಞ ಹವನಗಳ ಬಗ್ಗೆ ತಿಳಿದಿತ್ತು. ರಾಜಜನಕ ಯಜ್ಞ ಹವನಗಳನ್ನು ಮಾಡುತ್ತಿದ್ದ. ರಾಜಜನಕ ಒಬ್ಬ ಋಷಿಯಂತೆ ಜೀವನ ನಡೆಸುತ್ತಿದ್ದರು. ಇದರಿಂದ ರಾಜಜನಕನನ್ನು ಜನರು ರಾಜ ಋಷಿ ಎನ್ನುತ್ತಿದ್ದರು. ಆದರೆ ಆತ್ಮಜ್ಞಾನವಿಲ್ಲದ ಕಾರಣ ಅವರ ಆತ್ಮನಲ್ಲಿ ಪವರ್ ಅಥವಾ ಆತ್ಮಶಕ್ತಿ ಇರಲಿಲ್ಲ. ಅಂದು ದೇವಿ ದೇವತೆ ಮತ್ತು ಬ್ರಹ್ಮ ವಿಷ್ಣು ಶಂಕರರ ಉಪಾಸನೆಯನ್ನು ಮಾಡಲಾಗುತ್ತಿತ್ತು. ಯಜ್ಞಯಾಗಾದಿಗಳನ್ನು ಮಾಡಲಾಗುತ್ತಿತ್ತು. ಹೀಗಿರುವಾಗ ಆತ್ಮನಲ್ಲಿ ಪವರ್ ಬರಲಿಕ್ಕೆ ಹೇಗೆ ಸಾಧ್ಯ? ಆತ್ಮರು ಯಾರನ್ನು ಧ್ಯಾನಿಸುತ್ತಾರೆಯೋ ಅವರನ್ನೇ ಸೇರುತ್ತಾರೆ. ಪರಂಧಾಮವನ್ನು ಸೇರುವಂತಹ ನಿಷ್ಕಾಮ ಕರ್ಮ ಕರ್ಮಯೋಗಿ ಜೀವನದ ಬಗ್ಗೆ ಗೀತೆಯಲ್ಲಿ ಜ್ಞಾನವನ್ನು ನೀಡಲಾಗಿದೆ. ಈ ಜ್ಞಾನ ಜನಕನ ಕಾಲದಲ್ಲಿ ಇರಲಿಲ್ಲ. ಜನಕನಿಗೆ ಅಂದು ದೊರೆತಂತಹ ಅಷ್ಟವಕ್ರ ಗೀತಾದಲ್ಲಿ ಸಿಕ್ಕ ಜ್ಞಾನ ಅಪೂರ್ಣವಾಗಿತ್ತು. ಸಂಪೂರ್ಣ ಜ್ಞಾನದ ಕೊರತೆಯಿಂದಾಗಿ ರಾಜಜನಕನಿಗೆ 10,000 ರಾಣಿಯರಿದ್ದರು. ಜನಕ ಮೊದಲನೇ ಪರಾರ್ಧದ ಆತ್ಮರಾಗಿದ್ದು ಒಬ್ಬ ಅಸಾಧಾರಣ ಆತ್ಮರಾಗಿದ್ದರು, ಮಹಾನ್ ಆತ್ಮರಾಗಿದ್ದರು. ಕರ್ಮಗಳ ಲೆಕ್ಕಾಚಾರದಿಂದಾಗಿ ತಮ್ಮ ಕರ್ಮಗಳನ್ನು ಹೇಗೆ ತೀರಿಸಿಕೊಳ್ಳಬೇಕೆಂಬ ಜ್ಞಾನ ಅವರಿಗೆ ಇರಲಿಲ್ಲ. ಅಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಋಷಿಗಳೆಲ್ಲ ಹಿಮಾಲಯಕ್ಕೆ ಯುಗಾಂತರದವರೆಗೆ ತಪಗೈಯಲು ಹೋಗುತ್ತಿದ್ದರು. ಆ ನಂತರ ಅವರು ವಿಷ್ಣುಪುರಿಯವರೆಗೆ ಹೋಗಲು ಸಾಧ್ಯವಾಗುತ್ತಿತ್ತು. ಮಂತ್ರಗಳ ಶಕ್ತಿಯಿಂದ ಸಿದ್ಧ ಸ್ವರೂಪಕ್ಕೆ ಬರುತ್ತಿದ್ದರು ಮತ್ತು ವ್ಯಕ್ತದಿಂದ ಅವ್ಯಕ್ತರಾಗುವ ಶಕ್ತಿಯೂ ಸಹ ಅವರಲ್ಲಿ ಬರುತ್ತಿತ್ತು. ರಾಜಜನಕ ಕರ್ಮ ಬಂಧನಕ್ಕೆ ಒಳಗಾಗುತ್ತಾ ಜನನ ಮರಣ ಚಕ್ರಕ್ಕೆ ಒಳಗಾಗುತ್ತಾ ಬಂದರು. ಇಂದು ರಾಜಜನಕ ಮನುಷ್ಯ ಅವತಾರದಲ್ಲಿದ್ದಾರೆ ಮತ್ತು ಅಷ್ಟವಕ್ರ ಸೂಕ್ಷ್ಮ ಜಗತ್ತಿನಲ್ಲಿ ತಪಸ್ಸು ಮಾಡುತ್ತಿದ್ದಾರೆ. ರಾಮಾವತಾರಕ್ಕೆ ಮೊದಲು ವಿಷ್ಣುವಿನ ಅವತಾರವಾದಂತಹ ಪರಶುರಾಮನ, ಅಂದರೆ ತ್ರೇತಾಯುಗದ ಮಧ್ಯಭಾಗದಲ್ಲಿ ಪರಶುರಾಮನ ಅವತಾರವಾಗಿದೆ. ತ್ರೇತಾಯುಗ 1,296,000 ವರ್ಷಗಳಾಗಿದ್ದು ರಾಮನಿಗಿಂತ 5 ಅಥವಾ 6 ಲಕ್ಷ ವರ್ಷಗಳ ಹಿಂದೆ ಪರಶುರಾಮನ ಅವತಾರವಾಗಿತ್ತು. ಪರಶುರಾಮನ ತಂದೆಯು ಕ್ಷತ್ರಿಯರಿಂದ ಶೋಷಣೆಗೆ ಒಳಗಾಗಿದ್ದಕ್ಕಾಗಿ
ಪರಶುರಾಮನು ಭೂಮಿಯ ಮೇಲಿನ ಎಲ್ಲ ಕ್ಷತ್ರಿಯ ರಾಜರನ್ನು ಸಂಹರಿಸತೊಡಗಿದ್ದ. ಇದರಿಂದ ಪರಶುರಾಮ ವಿಕರ್ಮಗಳ ಪಾಪವನ್ನು ಹೊತ್ತುಕೊಂಡು ಈಗ ಅತ್ತ ಇತ್ತ ಗುಡ್ಡಗಾಡುಗಳಲ್ಲಿ ಆಕಾರ್ಯ ರೂಪದಲ್ಲಿ ಅಲಿಯುತ್ತಿದ್ದಾನೆ. ಈ ರೀತಿ ಅನೇಕ ಋಷಿ ಮುನಿಗಳು ಆಕಾರಿಯಾಗಿ ಅಲಿಯುತ್ತಿದ್ದಾರೆ. ಇದೆಲ್ಲವೂ ಜ್ಞಾನದ ಅಭಾವದ ಪರಿಣಾಮವಾಗಿದೆ. ಕೇವಲ ನಾನೊಂದು ಆತ್ಮನಾಗಿದ್ದೇನೆ ಎಂದು ತಿಳಿದರೆ ಸಾಲದು, ನಮ್ಮ ಎಲ್ಲ ವಿಕರ್ಮಗಳು ವಿನಾಶವಾಗಬೇಕು. ನಮ್ಮ ಅನೇಕ ಜನ್ಮಗಳ ವಿಕರ್ಮಗಳು ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿರುತ್ತವೆ. ಕಾರಣ ಶರೀರ, ಮಹಾಕಾರಣ ಶರೀರ, ಪರಮ ಮಹಾಕಾರಣ ಶರೀರದಲ್ಲಿರುವ ಎಲ್ಲ ರೆಕಾರ್ಡ್ಗಳ ಲೆಕ್ಕಾಚಾರಗಳು ಡಿಲೀಟ್ ಆಗಬೇಕು. ಯೋಗ ಬಲದಿಂದ ವಿಕರ್ಮಗಳನ್ನು ನಾಶ ಮಾಡಿ ಪರಮಾತ್ಮನಿಂದ ಪವರ್ ಪಡೆಯಬೇಕು. ಬೇಹದ್ ಜ್ಞಾನಿಗಳು ಬೇಹದ್ನ ಪರಮ ಪಿತನಿಂದ ಪವರ್ ಪಡೆಯಬೇಕು. ಆಗ ಆತ್ಮಸ್ವರೂಪದ ಅನುಭೂತಿಯಾಗುವುದು. ಆತ್ಮನಲ್ಲಿ ಪವರ್ ಬಂದು ಅದರ ನಂತರ ಕಾರಣ ಶರೀರ, ಮಹಾಕಾರಣ ಶರೀರ ಮತ್ತು ಪರಮ ಮಹಾಕಾರಣ ಶರೀರದಲ್ಲಿ ಪರಮ ಲೈಟ್ ಬರುವುದು. ಆಗ ವಿಕರ್ಮಗಳೆಲ್ಲವೂ ನಾಶವಾಗುವವು. ವಿಕರ್ಮ ವಿನಾಶವಾದಾಗ ಕರ್ಮಾತೀತ ಸ್ಥಿತಿ ತಲುಪುತ್ತೇವೆ ಮತ್ತು ಭಾವಾತೀತರಾಗುತ್ತೇವೆ. ಕೇವಲ ಆತ್ಮಜ್ಞಾನದಿಂದ ಏನೂ ಆಗದು. ಪರಮಾತ್ಮನೊಂದಿಗೆ ಹೇಗೆ ಕನೆಕ್ಟ್ ಆಗಬೇಕು, ಕರ್ಮಯೋಗಿ ಜೀವನ ಹೇಗೆ ಬದುಕಬೇಕು, ವಿಕರ್ಮಗಳನ್ನು ಹೇಗೆ ವಿನಾಶ ಮಾಡಿಕೊಳ್ಳಬೇಕು, ಆತ್ಮನಲ್ಲಿ ಪವರ್ ಹೇಗೆ ಪಡೆಯಬೇಕು, ಇದರ ಬಗ್ಗೆ ಜ್ಞಾನ ತಿಳಿದುಕೊಳ್ಳಬೇಕು. ಈ ಎಲ್ಲ ಜ್ಞಾನವಿಲ್ಲದ ಕಾರಣ ರಾಜ ಜನಕ ಇಂದು ನನ್ನ ಕರ್ಮಗಳಿಂದಾಗಿ ಜನ್ಮ ಮರಣಗಳ ಚಕ್ರಕ್ಕೆ ಒಳಗಾಗಿ ಮನುಷ್ಯ ಜನ್ಮದಲ್ಲಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ. ಬೇಹದ್ ಕಿ ಪರಂ ಶಾಂತಿ. ಪರಮ ಶಾಂತಿ. ಪರಂ ಶಾಂತಿ. ಜಾಯಿನ್ ಅಸ್ ಡೈಲಿ ಫಾರ್ ಲೈವ್ ಮೆಡಿಟೇಷನ್ 10 PM ಟು 11 PM ಆನ್ ಯೂಟ್ಯೂಬ್ ಲೈವ್. ಸಬ್ಸ್ಕ್ರೈಬ್ ನೌ. ವೆಬ್ಸೈಟ್ www.paramshanti.org. ಇಮೇಲ್ ಅಸ್ anant@paramshanti.org. ಲೈಕ್, ಶೇರ್, ಸಬ್ಸ್ಕ್ರೈಬ್. ಜಾಯಿನ್ ಟುಡೇ.